ನಿರ್ಮಾಪಕರಾಗಿರುವಂತಹ ಉಮಾಪತಿ ಶ್ರೀನಿವಾಸ್ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮಾಪತಿ ಶ್ರೀನಿವಾಸ್ ಅವರೇ, ದರ್ಶನ್ ಅವರ ಮಾತುಗಳು ನಿಮ್ಗೆ ರೀಚ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅವ್ರು ಏನ್ ಹೇಳಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ. ಈ ತರ ಟೈಟಲ್ ವಾರ್ ಯಾಕೆ ಬಂತು ಸರ್ ಈಗ? ಅದೇ ಅವ್ರಿಗೆ ಕೇಳಬೇಕು ಮೇಡಮ್, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ನಾವು ತಗಡುಗಳು, ನಾವ್ ಹೇಳಕ್ ಆಗ್ತದೆ ಮೇಡಮ್? ಅವರೆಲ್ಲ ದೊಡ್ಡವ್ರು ಹೇಳಿದ್ದಾರೆ, ಅವ್ರು ಹೇಳದ್ಮೇಲೆ ನಮಗೂ ಗೊತ್ತಾಗಿದೆ ಮೇಡಮ್. ಅಲ್ಲ, ಈಗ ಉಪಾಧ್ಯಕ್ಷ ಸಿನಿಮಾ ಸಂದರ್ಭದಲ್ಲಿ ಟೈಟಲ್ ವಿಷಯ ನೀವೇ ಪ್ರಸ್ತಾಪ ಮಾಡಿದ್ರಿ, ಅದಕ್ಕೆ ಉತ್ತರವನ್ನ ಅವ್ರು ಕೊಟ್ಟಿದ್ದಾರೆ ಅಂತ ತರುಣ್ ಕೂಡ ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರು ನ್ಯೂಸ್ 18 ಜೊತೆಲಿ. ಈಗ ಅದೇ ಅಂದ್ರೆ ಮಾಧ್ಯಮದ ಮುಖಾಂತರನೇ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಇವತ್ತಿನ ವೇದಿಕೆಯನ್ನ ದರ್ಶನ್ ಅವ್ರು ಯೂಸ್ ಮಾಡ್ಕೊಂಡ್ರು ಅಂತ ಅವ್ರು ಹೇಳಿದ್ರು. ಈಗ ಈ ಟೈಟಲ್ ವಿಷಯ ಯಾಕೆ ಬಂತು? ಇವಾಗ ಒಂದ್ ಹೇಳ್ತೀನಿ ಕೇಳಿ, ನೀವು ಫಿಲ್ಮ್ ಚೇಂಬರ್ ನಿಮ್ಗೇನ್ ಬಹಳ ದೂರದಲ್ಲಿಲ್ಲ, ಹತ್ರದಲ್ಲೇ ಇದೆ. ಯಾರ ಹತ್ರ ರಿಜಿಸ್ಟರ್ ಆಯ್ತು ನೋಡಿ ಫಸ್ಟ್. ಆಮೇಲೆ ಈ ಟೈಟ್ಲಿಗೂ ತರಂಗೂ ಸಂಬಂಧನೇ ಇಲ್ಲ, ಇದು ಬೇರೆ ಡೈರೆಕ್ಟರ್. ನಮ್ ಜೊತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಸಂಪರ್ಕದಲ್ಲೇ ಇದಾರೆ, ಅವ್ರು ಹೇಳ್ತಿದ್ರು ಒಂದ್ಸತಿ ಈಗ ಟೈಟಲ್ ರಿಜಿಸ್ಟ್ರೇಷನ್ ಆದ್ಮೇಲೆ, ಅದ್ ಹ್ಯಾಂಡ್ ಓವರ್ ಆದ್ಮೇಲೆ ಅದಕ್ಕೆ ಅಫಿಷಿಯಲ್ ಓನರ್ ಈಗ ರಾಕ್ ಲೈನ್ ಆಗ್ತಾರೆ. ಈ ತರದ ವಿಷಯ ಈಗ ಯಾಕೆ ಪ್ರಸ್ತಾಪ ಆಯ್ತು ಗೊತ್ತಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನೋಡಿ, ಒಂದ್ ಹೇಳ್ತೀನಿ, ಹೌದು ನಾವು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದಕ್ಕೆ ಅಫಿಷಿಯಲ್ ಓನರ್ ಅವ್ರು ಆಗ್ಬೋದೇನೋ. ಅದಾದ್ಮೇಲೆ ಕಥೆಯಲ್ಲಿ ಅವತ್ತು ಪ್ರಾರಂಭ ಆಗ್ಬೇಕಾದ್ರೆ ನಾನು ಒನ್ ಆಫ್ ದಿ ಟೀಮ್ ಮೆಂಬರ್. ಅವತ್ತು ಈ ಕತೆ ಇವತ್ತು ಇಷ್ಟು ಮಟ್ಟಿಗೆ ಡೆವಲಪ್ ಆಗ್ಬೇಕಾದ್ರೆ ಅವತ್ತು ಪಾಯ ಹಾಕ್ಕೊಟ್ಟವ್ರು ನಾವು, ಒಂದ್ ಕಡೆ ಕಳಿಸಿ ಕತೆ ಮಾಡಿಸಿ ಎಲ್ಲ ಮಾಡಿದ್ವಿ. ಆಮೇಲೆ ತಪ್ಪೇನಿದೆ, ಇವಾಗ ನಾನು ಮಾಡಿದೀನಿ ಅಂದಿದ್ರಲ್ಲಿ ನಾನು ಮಾಡಿಲ್ಲ ಅನ್ನಕ್ಕಾಗ್ತದ? ನಾನು ಏನ್ ಮಾಡಿದ್ದೆ ನಾನು ಅದನ್ನ ಹೇಳಿದೀನಿ. ನಾನೇ ಅಂತ ಅವರು ಆಧಾರ ಇಟ್ಕೊಂಡು ಮಾತಾಡ್ತೀನಿ ಅಂತ ಅಲ್ಲಿ ಡೈರೆಕ್ಟರ್ ಮಹೇಶ್ ಅನ್ನ ಕರೆಸ್ತಾರೆ, ತರುಣ್ ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಅವರು ಸಾಕ್ಷಿ ಸಮೇತ ಅಂದ್ರೆ ಆಧಾರ ಸಮೇತ ನಾನು ಮಾತಾಡ್ತಿದ್ದೀನಿ ನೋಡಿ ಅಂತ ಅವ್ರು ಹೇಳ್ತಾರೆ ದರ್ಶನ್. ಹೇಳಿ ಮೇಡಮ್, ಅವರೆಲ್ಲ ದೊಡ್ಡವರು ಮೇಡಮ್, ಇವಾಗ ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗ್ತದೆ. ಅವ್ರು ಹೇಳ್ದಂಗೆ ನಿಮ್ಮ ಪ್ರಕಾರ ಹೇಳಿ, ಕಾಟೇರ ಅಂತ ಟೈಟಲ್ ಇಟ್ಟಿದ್ ನೀವ ದರ್ಶನ್? ನೋಡಿ, ನನ್ ಬ್ಯಾನರ್ ಅಲ್ಲೇ ಫಸ್ಟ್ ರಿಜಿಸ್ಟರ್ ಆಗಿದ್ದು ಅದು ಈ ಕತೆಗೆಲ್ಲ ಮಾಡಿದ್ದದು, ಬೇರೆ ಕತೆ ಒಂದ್ ರಸ್ಲಿಂಗ್ ಸಬ್ಜೆಕ್ಟ್ ಗೆ ಅಂತೇಳಿ ಮಾಡಿದ್ದದು. ಅವ್ರು ಬೇರೆ ಡೈರೆಕ್ಟರ್ ಇದ್ರು. ಆಮೇಲೆ ಕ್ರಮೇಣ ಅದೇನೋ ಬದಲಾಯಿತು, ಬದಲಾದ್ಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್. ಈಗ ನಮ್ಗೆ ಇಂದ ನಮ್ದೇ ನಿರ್ಮಾಪಕರು ನಮ್ದೇ ಬ್ಯಾನರ್ ಇದ್ದಂಗ ಅದು ಅಂತ ನಾನು ರಿಜಿಸ್ಟರ್ ಮಾಡಿಸಿದ್ ಹೌದು, ಬಟ್ ಈ ತರ ಎಲ್ಲ ಆಗ್ಬಿಡ್ತಲ್ಲ ಅಂತ ಅವ್ರು ಹೇಳ್ತಾರೆ. ಎಟ್ ದ ಸೇಮ್ ಟೈಮ್ ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದ್ದಿದ್ರೆ ನೀವೇ ಸಿನಿಮಾ ಮಾಡ್ಬೋದಾಗಿತ್ತಲ್ಲ ಅಂತಾನು ಅವ್ರು ಕೇಳ್ತಾರೆ. ಆ ಟೈಮಲ್ಲಿ ಏನಾಯ್ತು, ಯಾಕೆ ನೀವು ಮಾಡ್ಲಿಲ್ಲ ಆ ಸಿನಿಮಾ? ಈಗ ಸಂಬಂಧ ಕೆಟ್ಟೋದ್ಮೇಲೆ ನಾನು ಹೋಗಿ ಅವ್ರ ಮನೆ ಬಾಗಿಲಲ್ಲಿ ನಿಂತ್ಕೊಳ್ಳ ಮೇಡಮ್, ಅಷ್ಟು ಗೆತ್ಕೆಟ್ಟೋ ನಾನು. ದುಡ್ಡು ಇವ್ರು ಯಾರು ಯಾವತ್ ನೋಡಿದಾರೆ ಗೊತ್ತಿಲ್ಲ, ನಾನು ಉರ್ದಾಗಿದಾನು ನಮ್ ತಾತನ ಕಾಲದಿಂದ ದುಡ್ಡು ನೋಡ್ಕೊಂಡೇ ಬಂದಿರೋದು. ಜಡ್ಜ್ಮೆಂಟ್ ಮತ್ತೊಂದ್ ಇನ್ನೊಂದು ಅವಶ್ಯಕತೆ ಇಲ್ಲ. ನಾನು ಹೇಳೋದು ಮಾತಾಡ್ಬೇಕಾದ್ರೆ ನೀವು ಅಷ್ಟೇ, ನೀವು ಪ್ರಶ್ನೆ ಕೇಳಬೇಕಾದ್ರೆ ಅವ್ರ ಪದ ಬಳಕೆ ಇನ್ನೊಂದು ಮತ್ತೊಂದು ಅಂತಾನೆ ನೀವು ಕೇಳಬೇಕಾಗ್ತದೆ. ನಾನೆಲ್ಲಾದ್ರೂ ನಾಲ್ಗೆ ಅರಿಬಿಟ್ಟಾಗ ತಪ್ಪಲ್ವಾ? ನೀವು ಯೋಚನೆ ಮಾಡಿ, ಎಲ್ಲದಕ್ಕೂ ಉತ್ತರ ಕೊಡಕ್ಕೆ ರೀತಿ ನೀತಿ ಅನ್ನೋದಿದೆ. ಆಮೇಲೆ ನಾನು ಉತ್ತರ ಕೊಡಬೇಕು ಅನ್ನೋ ಇದು ಇಲ್ಲ, ರೂಲು ಇಲ್ಲ. ಆಮೇಲೆ ನನ್ನ ಕಂಪಲ್ಸರಿ ಮಾಡೋಕು ಯಾರ ಕೈಲೂ ಆಗೋದು ಇಲ್ಲ. ನಾನು ನಿಮ್ಗಳ ಯಾಕಂದ್ರೆ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದ್ರೆ ಅದು ಮಾಧ್ಯಮಗಳ ಕೊಡುಗೆನೂ ಇದೆ, ದರ್ಶನ್ ಕೊಡುಗೆನೂ ಇದೆ, ತರುಣ್ದು ಇದೆ, ಆಡಿಯನ್ಸ್ ಗಳ ಕೊಡುಗೆನೂ ಇರೋದ್ರಿಂದ ನನ್ನ ಜವಾಬ್ದಾರಿ ಹಿತವಾಗಿ ಉತ್ತರನೇ ಕೊಡ್ತಾ ಇದ್ದೀನಿ. ಆಮೇಲೆ ಮುಖ್ಯವಾಗಿ ತಲೆಯಲ್ಲಿ ಇಟ್ಕೊಳ್ಳಿ, ಯಾವ್ದೇ ಏನೇ ಸಮಯ ಸಂದರ್ಭ ಬಂದಾಗ್ಲೂ ಎಲ್ಲರಿಗೂ ಮಾತಾಡೋ ಹಕ್ಕಿ ಇರ್ತದೆ, ಬಟ್ ಅದನ್ನ ಕನ್ವೆ ಮಾಡೋ ರೀತಿ ನೀತಿ ಇದೆಯಲ್ಲ, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಆ ಕತೆ ನಾನು ಇರೋದೇ ತಾನೇ ಹೇಳಿದೀನಿ, ಇಲ್ದೇ ಇರೋದೇನು ಹೇಳಿದೀನಿ. ಏನಾದ್ರೂ ನಾನು ಈ ಸಿನಿಮಾ ಚೆನ್ನಾಗೋಯ್ತು ಅದು ಇದು ಅಂತ ಏನಾದ್ರು ನಾನು ನೆಗೆಟಿವ್ ಆಗಿ ಮಾತಾಡಿದೀನ? ಹೌದು, ನಾನು ಅವತ್ತಿನ ದಿವಸದಲ್ಲಿ ಕತೆ ಮತ್ತೊಂದ್ ಇನ್ನೊಂದ್ರಲ್ಲಿ ನಾನು ಟ್ರಾವೆಲ್ ಮಾಡಿದ್ದೆ. ನನ್ ಕೊಡುಗೆನೂ ಅಲ್ಪ ಸ್ವಲ್ಪ ಅವ್ರ ಪಾದನ್ ಧೂಳು ಇರ್ಬೋದೇನೋ ನನ್ ಕೊಡುಗೆ, ಬಟ್ ನನ್ಗೆ ಅದೇ ಬಹಳ ಬೆಟ್ಟದಷ್ಟು ದೊಡ್ಡದು ಮೇಡಮ್. ಆದ್ರೆ ಒಬ್ಬ ನಿರ್ಮಾಪಕ ಆದವನಿಗೆ ತಲೆಯಲ್ಲಿ ಇಡ್ಕೊಳ್ಳಿ, ಒಬ್ಬ ನಿರ್ಮಾಪಕ ಆದವನಿಗೆ ಯಾವತ್ತು ಅಷ್ಟೇ ಹೇಳ್ತೀನಿ ಕೇಳಿ, ಈ ತರದ್ದು ಆರೋಪಗಳು ಈ ತರದ ಅವಮಾನಗಳೇನು ಹೊಸಾದೇನಲ್ಲ. ಸೊ ಎಲ್ಲಾರು ಅನುಭವಿಸಿದ್ರೆ ಅದ್ರಲ್ಲಿ ನಾನು ಕ್ಯೂವಲ್ಲಿ ನಿಂತಿದ್ದೆ, ಇವತ್ತು ನನ್ ಸರದಿ ಬಂತು ಅಷ್ಟೇ. ನಮ್ ಜೊತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸುರೇಶ್ ಅವರು ಇದ್ರು. ಈ ತರ ಬೆಳವಣಿಗೆ ಆಗಬಾರದು ಸ್ಯಾಂಡಲ್ವುಡ್ ನಲ್ಲಿ. ನಮ್ಗೆ ಅಂದ್ರೆ ಸಿನಿಮಾ ನೋಡೋರ್ಗೆ, ಸಿನಿ ಪ್ರೇಕ್ಷಕರಿಗೆ ಅಫ್ಕೋರ್ಸ್ ಸ್ವಲ್ಪ ಬೇಜಾರು ಆಗುತ್ತೆ ಈ ತರ ಡಿಸ್ಟರ್ಬ್ ಆದಾಗ. ಏನ್ ಹೇಳ್ತೀರಾ ಉಮಾಪತಿ ಅವರಿದ್ದಾರೆ, ಸುರೇಶ್ ಸರ್? ನೋಡಿ ಮೇಡಮ್, ಒಳಗೆ ಅವ್ರು ಏನಾಯ್ತು ಸ್ಟೋರಿ ಕರೆಕ್ಟ್ ಆಗಿ ಹೇಳಿದ್ರು ಅವರು. ನನ್ನ ಅನಿಸಿಕೆ ಐ ಶುಡ್ ಟಾಕ್ ಓನ್ಲಿ ಅಬೌಟ್ ಟೈಟಲ್ ಅಷ್ಟೇ. ಅವ್ರೊಬ್ಬ ನಾನ್ ಕಾಮೆಂಟ್ ಮಾಡಕ್ಕೆ ನಾನು ಇದಲ್ಲ ಅದ್ರಲ್ಲಿ. ಅವ್ರ ಅನಿಸಿಕೆ ಅವ್ರು ಏನಾಗಿದೆ ಅವ್ರು ಹೇಳಿದ್ದಾರೆ. ನಂದು ಬಂದಿದೆ ಟೈಟ್ಲ್ ಫಸ್ಟ್ ರಿಜಿಸ್ಟರ್ ಆಗಿ ಉಮಾಪತಿ ಆಗಿದ್ರು, ಆಮೇಲೆ ಎಂ ಜಿ ರಾಮೂರ್ತಿ ಹೋಗಿದೆ, ಎಂ ಜಿ ರಾಮದಿಂದ ರಾಕ್ ಲೈನ್ ಉಂಟು ಅಷ್ಟೇ. ನಮ್ದು ಬೇರೆ ವಿಚಾರ, ಅವ್ರ ಸಂಬಂಧಪಟ್ಟ ವಿಚಾರಗಳು ಅವ್ರವ್ರಿಗೆ ಗೊತ್ತಿರತ್ತೆ, ನನಗೆ ಗೊತ್ತಿರಲ್ಲ. ಅನ್ಲೆಸ್ ಅಂಟಿಲ್ ಐ ನೋ ದಿ ಸಬ್ಜೆಕ್ಟ್ ಐ ಕ್ಯಾನ್ ಟಾಕ್, ಅದರವೈಸ್ ಐ ಕ್ಯಾನ್ ಟಾಕ್. ಓಕೆ ಫೈನ್, ಥ್ಯಾಂಕ್ ಯು ಸುರೇಶ್ ಅವರೇ, ಥ್ಯಾಂಕ್ ಯು ಉಮಾಪತಿ ಶ್ರೀನಿವಾಸ್ ಅವರೇ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.